ಸರ್ ನಮಸ್ಕಾರ ಸರ್. ಸೊ ನಾವಿಲ್ಲಿ ನೋಡಿದ್ವಿ ಗೆಡ್ಡೆ ಗೆಣಸು ಭವಿಷ್ಯದ ಬೆಳೆ, ಕಡಿಮೆ ಖರ್ಚು ಲಾಭ ಜಾಸ್ತಿ ಅಂತ ನೋಡಿದ್ವಿ. ಆಮೇಲೆ ಇಲ್ಲಿ ಒಂದಷ್ಟು ಗೆಡ್ಡೆ ಗೆಣಸುಗಳನ್ನೆಲ್ಲ ನೋಡಿದ್ವಿ. ಸೊ ಅದ್ರದ್ದು ಏನು ವಿಶೇಷ ಸರ್ ಅದು? ನಮಸ್ಕಾರ, ನನ್ನ ಹೆಸರು ನಾಗರಾಜ್ ಹುಲ್ಗೂರ್ ಅಂತೇಳಿ. ಸಹಜ ಸಮೃದ್ಧ ಸಂಸ್ಥೆ ಧಾರವಾಡ ಡಿಸ್ಟಿಕ್ ಕುಂದಗೋಳ ವಿಭಾಗದಿಂದ ಕೆಲಸ ಮಾಡ್ತಾ ಇದ್ದೇವೆ. ಈ ಒಂದು ನಮ್ಮ ಸಂಸ್ಥೆಯ ಉದ್ದೇಶ ಏನು ಅಂದರೆ, ಮರೆತು ಹೋದ ಆಹಾರಗಳನ್ನು ಮತ್ತೆ ಊಟದ ತಟ್ಟೆಗೆ ತರುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಕುಂದಗೋಳ ಭಾಗದಲ್ಲಿ ನಾವು ಕ್ರಾಪ್ 4HD ಅನ್ನೋ ಒಂದು ಯೋಜನೆ ಅಡಿಯಲ್ಲಿ ನಾವು ಕೆಲಸ ಮಾಡ್ತೇವೆ. ಅಲ್ಲಿ ಹಳ್ಳಿಗಳನ್ನು ಕಟ್ಟುವ ಒಂದು ಕನಸನ್ನು ಇಟ್ಟುಕೊಂಡು ಆ ಹಳ್ಳಿಗಳಲ್ಲಿ ನಾವು ರೈತರೊಟ್ಟಿಗೆ ಕೆಲಸ ಮಾಡ್ತಾ ಇದ್ದೀವಿ. ಸಣ್ಣ ಮತ್ತು ಅತಿ ಸಣ್ಣ ರೈತರ ಜೊತೆ ನಾವು ಕೆಲಸ ಮಾಡ್ತಾ ಅವರಿಗೆ ಮರೆತು ಹೋದಂಥ ಆಹಾರಗಳನ್ನು ಮತ್ತೆ ಅವರು ಬೆಳೆಸಬೇಕು, ಆ ಬೆಳೆಸಿದ್ದ ಉತ್ಪನ್ನವನ್ನು ಅವರು ಆಹಾರವಾಗಿ ಬಳಕೆ ಮಾಡಬೇಕು, ನಂತರ ಅವರು ಹೆಚ್ಚಾದರೆ ಮಾರಾಟ ಮಾಡೋ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೀವಿ. ಆ ಒಂದು ಉದ್ದೇಶಕ್ಕೆ ಇದು ಗೆಡ್ಡೆಗಳು ಅಂದರೆ ಇದು ಹೆಚ್ಚು ಪೋಷಕಾಂಶ ಇರುವಂಥ ಗೆಡ್ಡೆಗಳು, ಸುವರ್ಣ ಗೆಡ್ಡೆ ಇರ್ಬೋದು, ಮರಗೆಣಸು ಇರ್ಬೋದು, ಶುಂಠಿ ಇರ್ಬೋದು, ಅರಶಿನ ಇರ್ಬೋದು, ಆಮೇಲೆ ಕೆಸುಗಡ್ಡೆ ಇರ್ಬೋದು, ಕೋವೆಗಡ್ಡೆ ಇರ್ಬೋದು, ಬಳ್ಳಿ ಆಲೂಗಡ್ಡೆ ಇರ್ಬೋದು, ಈ ಥರ ಸುಮಾರು ಕಿಡ್ನಿ ಅಂತ ಗೆಡ್ಡೆ ಇದೆ, ಸುಮಾರು 10 ಹಲವಾರು ಜಾತಿಯ ಗೆಡ್ಡೆಗಳು ಅವು ಸುಮ್ಮನೆ ಕಾಡಲ್ಲೇ ಬೆಳೀತಾ ಇರ್ತವೆ. ಅವಕ್ಕೆ ಯಾವುದೇ ಗೊಬ್ಬರ, ಔಷಧಿ, ನೀರು ಯಾವುದನ್ನು ನಾವು ಕೊಡೋ ಅವಶ್ಯಕತೆ ಇಲ್ಲ. ಅದನ್ನು ನಮ್ಮ ತೋಟ ಗದ್ದೆಗಳಲ್ಲಿ ಒಂದು 10 ಗುಂಟೆ ಜಾಗದಲ್ಲಿ ಒಂದೊಂದು ವಿಧದ ಒಂದು ಗೆಡ್ಡೆನ ಒಂದು ಮಾಡಲಾಗಿ ಒಂದು ಪ್ಲಾಟ್ ಮಾಡಿಕೊಂಡ್ರೆ ನಮ್ಮ ಮನೆ ಬಳಕೆಗೂ ಅದು ಆಹಾರವಾಗಿ ಉಪಯೋಗ ಆಗುತ್ತೆ. ಜೊತೆಗೆ ನಮ್ಮ ಆರೋಗ್ಯ ಕಾಪಾಡೋದ್ರ ಜೊತೆಗೆ ಮತ್ತು ಬೇರೆಯವರ ಒಂದು ಆರೋಗ್ಯನೂ ಕಾಪಾಡೋಕ್ಕೆ ಅದೊಂದು ಅನುಕೂಲ ಆಗುತ್ತೆ ಅನ್ನೋ ಒಂದು ನಮ್ಮ ಉದ್ದೇಶ. ಅದರಿಂದ 4-6 ದುಡ್ಡು ಸಂಪಾದನೆ ಮಾಡ್ಬೋದು. ಅದರಿಂದ ರೆಸಿಪಿಯನ್ನು ನಾವು ಈಗ ಉದಾಹರಣೆ, ಈಗ ಮರಗೆಣಸು ಅಂತ ಸಾಕಷ್ಟು ನಾವು ರೆಸಿಪಿಯನ್ನು ಮಾಡ್ಬೋದು. ಮರಗೆಣಸು ಅದು ಮೈದಾ ತಯಾರು ಮಾಡ್ತಾರೆ, ಮರಗೆಣಸಿಂದ ಸಾಬುದಾನಿ ತಯಾರು ಮಾಡ್ತಾರೆ, ಮರಗೆಣಸಿಂದ ಮತ್ತೆ ಹಲವಾರು ರೆಸಿಪಿಗಳನ್ನು ನಾವು ಮಾಡ್ತೀವಿ. ಅದು ಸಿಹಿ ತಿಂಡಿಗಳಿರ್ಬೋದು, ಚಿಪ್ಸ್ ಇರ್ಬೋದು, ಈ ಥರ. ಆಮೇಲೆ ಬಳ್ಳಿ ಆಲೂಗಡ್ಡೆ, ನಮ್ಮ ಆಲೂಗಡ್ಡೆ ಭೂಮಿಯಲ್ಲಿ ಬೆಳೆಯುತ್ತಲ್ಲ ಅದೇ ಥರ ಮಾರ್ಕೆಟಲ್ಲಿ ಸಿಗುತ್ತಲ್ಲ ಅದೇ ಥರ ಆಲೂಗಡ್ಡೆನೇ ನಾವು ಬಳ್ಳಿ ಆಲೂಗಡ್ಡೆ ಅಂತ ಕರಿತಾ ಇದ್ದೇವೆ. ಆ ಆಲೂಗಡ್ಡೆಗೆ ಈ ಆಲೂಗಡ್ಡೆಗೆ ಏನು ವ್ಯತ್ಯಾಸ ಅಂದರೆ ಅದನ್ನು ಯಾವ ಥರ ನಾವು ಅಡುಗೆಗೆ ಬಳಸ್ತೇವೆ ಅದನ್ನು ಅದೇ ಥರ ಬಳಸ್ಬೋದು. ಅದು ಚಿಪ್ಸ್ ಮಾಡ್ಬೋದು, ಪಲ್ಯ ಮಾಡ್ಬೋದು, ಸಾಂಬಾರು ಮಾಡ್ಬೋದು. ಆಮೇಲೆ ಇನ್ನೊಂದು ಆರೋರೂಟ್ ಅಂತಿದೆ, ಇಲ್ಲಿದೆ ನೋಡಿ ಸರ್, ಇದು ಆರೋರೂಟ್ ಅಂತೇಳಿ. ಅದೊಂದು ಮಕ್ಕಳಿಗೆ ಒಂದು ಬುದ್ಧಿಮಾಂದ್ಯ ಮಕ್ಕಳಿಗೆ ಒಂದು ಬ್ರೈನ್ ಇಂಪ್ರೂವ್ ಮಾಡಲಿಕ್ಕೆ ಅದೊಂದು ಪೌಡ್ರ್ ಮಾಡಿ ನಾವು ಅದನ್ನು ಮಕ್ಕಳಿಗೆ ಹಾಲಿನಲ್ಲಿ ಬೆರೆಸಿ ಕುಡಿಸಿದರೆ ಒಳ್ಳೆ ವಿಟಮಿನ್ ಇದೆ, ರೋಗ ನಿರೋಧಕ ಶಕ್ತಿ ಇದೆ. ಸರ್, ಈಗ ನೀವು ಕಡಿಮೆ ಖರ್ಚು ಅಂತ ಹೇಳಿದ್ರೆ ರೈತರಿಗೆ ಯಾವ ಮೂಲಕ ಅದು ಕಡಿಮೆ ಖರ್ಚು ಅಂತ ವಿಸ್ತಾರವಾಗಿ ಹೇಳ್ತೀರಾ ಸರ್? ಸರ್ ನೋಡಿ, ಈಗ ಒಂದು ಯಾವುದೋ ನಾವು ಬೀಜ ಬಿತ್ತಬೇಕಾದ್ರೆ ಅಂಗಡಿಯಲ್ಲಿ ನಾವು ಬೀಜ ತಗೊಂಡು ಬರಬೇಕು. ಆಮೇಲೆ ಅದನ್ನು ನಾವು ಉಳುಮೆ ಮಾಡಿ ನಾಟಿ ಮಾಡಿದಾಗ ಮಾತ್ರ ನಮಗೆ ಫಲ ಬರುತ್ತೆ. ಇದು ಗೆಡ್ಡೆ ನೋಡಿ, ಒಂದ್ಸಲ ನಾವು ನಮ್ಮ ತೋಟದಲ್ಲಿ ಗೆಡ್ಡೆಗಳನ್ನು ಹಾಕಿಬಿಟ್ರೆ ಅದು ನಿರಂತರ ಗೆಡ್ಡೆಗಳನ್ನು ನಾವು ತೆಗಿತಾ ಇರ್ತೀವಿ, ಮತ್ತು ಅದು ಉಳಿದು ಗೆಡ್ಡೆಗಳೆಲ್ಲ ಮತ್ತೆ ಮತ್ತೆ ಚಿಗುರು ಹೊಡೆದು ನಮಗೆ ಫಲ ಬರುತ್ತೆ ಸರ್. ಇದರಿಂದ ನಾವು ಯಾವುದೇ ಅದಕ್ಕೆ ಗೊಬ್ಬರ ಬೇಕಾಗಿಲ್ಲ, ಔಷಧಿ ಹಾಕಬೇಕಾಗಿಲ್ಲ, ನಾವು ನೀರು ಹಾಕಬೇಕಾಗಿಲ್ಲ. ಅದು ತನ್ನಿಂತಾನೇ ನ್ಯಾಚುರಲ್ ಆಗಿ ನೈಸರ್ಗಿಕ ಕೃಷಿಯಾಗಿ ಅದು ಬೆಳೀತಾನೆ ಇದ್ದರೆ ಅದು ಜೀರೋ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು ಸರ್. ಸರ್, ಈಗ ಮಾರುಕಟ್ಟೆಯಲ್ಲಿ ಯಾವ ಮಟ್ಟದ ಬೇಡಿಕೆಗಳಿದ್ದಾವೆ ಸರ್ ಈ ಥರ ಗೆಡ್ಡೆ ಗೆಣಸುಗಳು? ಸರ್, ಸುಮಾರು ಬೇಡಿಕೆಗಳಿದೆ, ಆದರೆ ಮಾರುಕಟ್ಟೆಯಲ್ಲಿ ಅದನ್ನು ಗ್ರಾಹಕರು ಬಳಸೋ ವಿಧಾನ ಗೊತ್ತಿಲ್ಲ. ಅದನ್ನು ನಾವು ರೆಸಿಪಿ ಮೂಲಕ ಬುಕ್ಲೆಟ್ ಮಾಡಿದ್ದೇವೆ, ಆಮೇಲೆ ಕಂಪ್ಲೇಂಟ್ ಮೂಲಕ ಸಿಟಿ ಲೆವೆಲಲ್ಲಿ ನಾವು ಗೆಡ್ಡೆ ಗೆಣಸು ಮೇಳ, ಧಾರವಾಡ ಗಾಂಧಿ ಶಾಂತಿ ಪ್ರತಿಷ್ಠಾನದಲ್ಲಿ ಮೇಳ ಮಾಡಿದ್ದೇವೆ, ಮೈಸೂರು ಛತ್ರ ಮಹಾರಾಜ ಛತ್ರದಲ್ಲಿ ಮೇಳ ಮಾಡಿದ್ದೇವೆ, ಹುಬ್ಬಳ್ಳಿಯಲ್ಲಿ ಹಲಸು ಮೇಳ ಮಾಡಿದ್ದೇವೆ, ಈ ಥರ ಜೊಯ್ಡಾ ತಾಲೂಕಿನಲ್ಲಿ ಗೆಡ್ಡೆ ಗೆಣಸು ಮೇಳ ಮಾಡಿದ್ದೇವೆ. ಇದೇ ಥರ ನಾವು ಗೆಡ್ಡೆ ಗೆಣಸು ಮೇಳ ಮಾಡೋದ್ರ ಮುಖಾಂತರ ಜನರನ್ನು ಜಾಗೃತಿ ಮೂಡಿಸೋದ್ರ ಮುಖಾಂತರ ನಾವು ಅವರಿಗೆ ಆಹಾರದ ಬಳಕೆ ಮತ್ತು ಅದರದ ರೆಸಿಪಿ ವಿಧಾನವನ್ನು ನಾವು ತಿಳಿಸ್ತಾ ಇದ್ದೇವೆ ಸರ್. ಸರ್ಗೆ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಬೇಕು ಅಂತ ಯಾರಾದರೂ ವಿಡಿಯೋ ನೋಡಿ ಕೇಳಿದ್ರೆ ಅವ್ರಿಗೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದು ಹೇಗೆ ಸರ್, ಅವ್ರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದು? ಸರ್, ನಾವು ಸಹಜ ಸಮೃದ್ಧ ಸಂಸ್ಥೆ ತಿಮ್ಮಾಪುರ ಅಂತೇಳಿ ಸರ್. ಇವರು ನಮ್ಮ ಸಂಸ್ಥೆಯ ನಿರ್ದೇಶಕರು ಡಾಕ್ಟರ್ ಕೃಷ್ಣ ಪ್ರಸಾದ್
ಸರ್ ಅಂಥೇಳಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಸರ್. ಆಫೀಸ್ ಎಲ್ಲಿದೆ ಸರ್? ಸರ್, ನಮ್ಮದು ಹೆಡ್ ಆಫೀಸ್ ಮೈಸೂರಲ್ಲಿದೆ, ಬೆಂಗಳೂರು ಮತ್ತು ಮೈಸೂರಲ್ಲಿ ಆಫೀಸ್ ಬೆಂಗಳೂರು ಮತ್ತು ಮೈಸೂರಲ್ಲಿದೆ ಸರ್, ಸಹಜ ಸಮೃದ್ಧ ಸಂಸ್ಥೆ ಅಂತೇಳಿ. ಆಮೇಲೆ ಫೋನ್ ನಂಬರ್ ಏನಾದರೂ ಸಿಗುತ್ತಾ ಸರ್, ನಿಮ್ದಾಗಲಿ ಅಥವಾ ಸರ್ಗಳದಾಗಲಿ? ಸರ್, ನಮ್ಮದು ಫೋನ್ ನಂಬರು 7619340607 ಸರ್. ಓಕೆ ಸರ್, ಮಾಹಿತಿ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಸರ್. ನಮಸ್ಕಾರ ಸರ್. ಇವು ಸಿಗ್ತಾರೆ ಅವಾಗ ಅವಾಗ ನೋಡ್ಕೋತಾರೆ ಅದೇ ಇದ್ರ ಮೈದಾನ.